ನಮಸ್ಕಾರ ಬಂಧು ಭಗಿನಿಯರೇ, ಈ ಹೊತ್ತು ನಾನು ನಿಮ್ಮೊಂದಿಗೆ ಹಳೆಗನ್ನಡ ಎನ್ನುವುದು ತಪ್ಪು, ಎಲ್ಲ ಕಾಲದ ಎಲ್ಲ ಕನ್ನಡದ ಕವಿಶ್ರೇಷ್ಠರಲ್ಲಿ ಒಬ್ಬನಾಗಿದ್ದ ಗದುಗಿನ ನಾರಾಯಣಪ್ಪ ಅಥವಾ ಕುಮಾರವ್ಯಾಸನ ಭಾರತದಲ್ಲಿ ಬರುವ ಒಂದು ವಿಶಿಷ್ಟವಾದ ಅಂಶವನ್ನು ಕುರಿತ ಹಾಗೆ ಕೆಲವು ಮಾತುಗಳನ್ನು ಆಡ್ತಾ ಇದ್ದೇನೆ. ಇದು ಅವನು ವಿಪುಲವಾಗಿ ಪ್ರಯೋಗಿಸಿದ ರೂಪಕಾಲಂಕಾರವನ್ನು ಕುರಿತದ್ದು. ನಮ್ಮಲ್ಲಿ ನೂರಾರು ಅಲಂಕಾರಗಳಿವೆ ಎಂಬುದಾಗಿ ಕರೀತಾರೆ. ಎಲ್ಲ ಅಲಂಕಾರಗಳಿಗೂ ಮಾತೃಕಾ ಸ್ವರೂಪದಲ್ಲಿರುವಂಥದ್ದು ಉಪಮಾಲಂಕಾರ ಅಂತ ಹೇಳ್ತಾರೆ. ಉಪಮಾಲಂಕಾರದ ವಿವಿಧ ಪ್ರಭೇದಗಳು ಇವೆ, ಅವನ್ನೆಲ್ಲ ನಾನು ಇಲ್ಲಿ ವಿಸ್ತರಿಸುವುದಿಲ್ಲ. ಅವುಗಳಲ್ಲಿ ಒಂದು ರೂಪಕ. ಉಪಮಾಲಂಕಾರ ಹೇಗಿರುತ್ತೆ ಅಂದರೆ ಅದರಂತೆ ಇದು, ಇದರಂತೆ ಅದು, ಚಂದ್ರನಂತೆ ಮುಖ, ಮುಖದಂತೆ ಚಂದ್ರ, ಹೀಗೆ. ರೂಪಕದಲ್ಲಿ ಹಾಗಲ್ಲ. ಮುಖ ಚಂದ್ರ, ಚಂದ್ರಮುಖ ಅಂದರೆ ಮುಖವೇ ಚಂದ್ರ, ಚಂದ್ರನೇ ಮುಖ ಎಂಬ ಹಾಗೆ ಅವುಗಳ ಅಭಿನ್ನ ಎಂಬ ರೀತಿಯಲ್ಲಿ ಅದನ್ನು ಪ್ರಯೋಗಿಸ್ತಾರೆ. ಇಂಗ್ಲೀಷಿನಲ್ಲಿ ಇದನ್ನು ಸುಮಾರಾಗಿ ಮೆಟಾಫರ್ ಅಂತ ಕರೀತಾರೆ, ಸಿಂಬಲ್ ಅಂತ ಕೂಡ ಹೇಳ್ತಾರೆ. ಈ ಮೆಟಾಫರ್ ಅಥವಾ ಸಿಂಬಲ್ ಅದನ್ನು ನಾವು ಸಂಕೇತ ಅಂತ ಕರಿಬಹುದು, ಪ್ರತಿಮೆ ಅಂತಲೂ ಹೇಳೋದುಂಟು. ಉದಾಹರಣೆಗೆ ಸ್ವಸ್ತಿಕ ಇದೆಯಲ್ಲ, ಅದೊಂದು ಚಿಹ್ನೆ, ಅದೊಂದು ಸಂಕೇತ, ಅದು ಏನನ್ನೋ ಒಂದು ಹೇಳ್ತದೆ. ನಮ್ಮ ತ್ರಿವರ್ಣ ರಾಷ್ಟ್ರಧ್ವಜ ಇದೆಯಲ್ಲ, ಅದು ಬರೀ ಬಟ್ಟೆ ಚೂರಲ್ಲ, ಅದರಲ್ಲಿರುವ ಮೂರು ಬಣ್ಣ, ಮಧ್ಯದಲ್ಲಿರುವ ಅಶೋಕ ಚಕ್ರ ಅಥವಾ ಚಕ್ರ, ಅದು ಯಾವುದನ್ನು ಸೂಚಿಸ್ತದೆ, ದ್ಯೋತಿಸ್ತದೆ. ಇದನ್ನು ನಾವು ಸಿಂಬಲ್ ಅಂತ ಕರಿತೇವೆ, ಇಮೇಜ್ ಅಂತ ಕರಿತೇವೆ. ಅದೇ ಮೆಟಾಫರ್ ಎಂಬುದು ಸುಮಾರು ಹೀಗೆ ಅಂತ ಹೇಳ್ತಾರೆ. ಹಾಗಾಗಿ ಇಂಗ್ಲೀಷಿನ ಒಂದು ಮಾತಿದೆ, ಪೋಯೆಟ್ರಿ ಸ್ಪೀಕ್ಸ್ ಇನ್ ಮೆಟಾಫರ್, ಇಮೇಜ್ ಅಂತ ಹೇಳ್ತಾರೆ. ಯಾವ ಕವಿ ಹೆಚ್ಚು ಹೆಚ್ಚು ಈ ಮೆಟಾಫರನ್ನು, ಇಮೇಜನ್ನು ಹೆಚ್ಚು ಹೆಚ್ಚು ಬಳಸ್ತಾನೋ ಅವನು ಹೆಚ್ಚು ಶಕ್ತನಾದ ಕವಿ ಎಂಬುದು ತಾತ್ಪರ್ಯ. ಕನ್ನಡದ ಮಟ್ಟಿಗೆ ಕುಮಾರವ್ಯಾಸ ಅಂತ ಒಬ್ಬ ಶಕ್ತ ಕವಿ, ಹಾಗಾಗಿ ಅವನನ್ನು ಒಬ್ಬ ವಿಮರ್ಶಕರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬುದಾಗಿ ವರ್ಣಿಸಿತು. ನಮ್ಮಲ್ಲಿ ಮಹಾಭಾರತವನ್ನು ಬಹಳ ಜನ ಬರೆದಿದ್ದಾರೆ. ಕುಮಾರವ್ಯಾಸನಿಗಿಂತ ಮೊದಲು ಬರೆದರು, ಕುಮಾರವ್ಯಾಸನ ಅನಂತರವೂ ಬರೆದರು. ಆದರೆ ಕುಮಾರವ್ಯಾಸನ ಹಾಗೆ ಮಹಾಭಾರತವನ್ನು ಬರೆದವರು ಇನ್ನೊಬ್ಬರಿಲ್ಲ. ಅದಕ್ಕೆ ಕಾರಣ ಒಂದಿದೆ, ವಸ್ತು ಅದು ಪರಿಚಿತವೇ, ಆದರೆ ಅದರಲ್ಲಿ ಹೊಸತನವನ್ನು ತರ್ತಾನೆ ಅವನು. ಕತೆ ಹೇಳುವ ರೀತಿ, ವಸ್ತು ಅದೇ ಇರ್ತದೆ, ನಮ್ಮಲ್ಲಿ ಹೊಸತು ಅಂತ ಕೇಳಿದರೆ ಯಾವುದೂ ಇಲ್ಲ ಅಂತ ಡಿ ವಿ ಜಿ ಹೇಳ್ತಾರೆ. ರಾಮನ ಅಡಿಯಿಟ್ಟ ನೆಲ, ಭೀಮನ ಉಸಿರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರಥಟಿನಿ ಅಂತ ಎಲ್ಲವೂ ಹಳತೆ. ಆದರೆ ಆ ಹಳತನ್ನು ನಾವು ಹೇಗೆ ಹೊಸದಾಗಿ ಹೇಳ್ತೇವೆ, ಹೊಸತು ಮಾಡಿ ಜನರಿಗೆ ಕೊಡ್ತೇವೆ ಎಂಬುದು ಬಹಳ ಮುಖ್ಯವಾದ್ದು. ಕುಮಾರವ್ಯಾಸ ಹಾಗೆ ಪ್ರಾಚೀನವಾದಂಥ ವ್ಯಾಸಕೃತವಾದಂಥ ಮಹಾಭಾರತವನ್ನೇ ಬರೆದಿದ್ದಾನೆ, ಅದರಲ್ಲೂ ಸಂಪೂರ್ಣವಾಗಿ ಅಲ್ಲ, 10 ಪರ್ವಗಳನ್ನು ಬರೆದಿದ್ದಾನೆ. ಆದರೆ ಅವನು ಆ ಕಥೆಯನ್ನು ಹೇಳುವ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ನಮ್ಮಲ್ಲಿ ಸೇಲ್ಸ್ಮ್ಯಾನ್ಶಿಪ್ ಅಂತ ಇದೆ, ವ್ಯಾಪಾರ ಕೌಶಲ ಅಂತ, ತನ್ನಲ್ಲಿರುವ ವಸ್ತುವನ್ನು ಇನ್ನೊಬ್ಬ ಗಿರಾಕಿಗೆ ಹೇಗೆ ಮುಟ್ಟಿಸಬೇಕು ಅಂತ ಹೇಳುವಂಥದ್ದು. ಕುಮಾರವ್ಯಾಸ ಇದನ್ನು ಚೆನ್ನಾಗಿ ತಿಳಿದವನು, ಅವನು ಅಂಥ ಒಬ್ಬ ವ್ಯಾಪಾರ ಕುಶಲಿ. ಯಾವ ಅಂಶವನ್ನು ಹೇಗೆ ಹಿಗ್ಗಿಸಿ ಹೇಳಿದರೆ, ಯಾವುದನ್ನು ಕುಗ್ಗಿಸಿ ಹೇಳಿದರೆ, ಯಾವುದನ್ನು ಬಿಡಿಸಿ ಹೇಳಿದರೆ ಅದು ಜನರನ್ನು, ಅವರ ಮನಸ್ಸನ್ನು ಮುಟ್ಟುತ್ತದೆ ಎಂಬುದನ್ನು ಭಾಳ ಚೆನ್ನಾಗಿ ತಿಳಿದಂಥ ಕವಿ ಕುಮಾರವ್ಯಾಸ. ಆ ದೃಷ್ಟಿಯಿಂದ ಅವನಿಗೆ ಮನಃಶಾಸ್ತ್ರದ ಪರಿಜ್ಞಾನವೂ ಚೆನ್ನಾಗಿಯೇ ಇತ್ತು ಅಂತ ನಾವು ಹೇಳಬಹುದಾಗಿದೆ. ಅವನು ಈ ಕಥೆಯನ್ನು ಈ ರೀತಿ ಪರಿಣಾಮಕಾರಿಯಾಗಿ ಹೇಳುವುದಕ್ಕೆ ಬಳಸಿಕೊಂಡಂತಹ ಒಂದು ಸಾಧನ ಯಾವುದು ಅಂದರೆ ಅಲಂಕಾರ, ರೂಪಕಾಲಂಕಾರ. ರೂಪಕಾಲಂಕಾರ ಏನು ಎಂಬುದನ್ನು ಆಗಲೇ ನಾನು ಹೇಳಿದ್ದೇನೆ. ಒಂದು ಉದಾಹರಣೆ ಕೊಡ್ತೇನೆ. ಈಗ ಕಾವ್ಯದ ಭಾಷೆಗೂ ಸಾಮಾನ್ಯ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ಪೋಯೆಟ್ರಿ ಸ್ಪೀಕ್ಸ್ ಇನ್ ಇಮೇಜಸ್ ಅಂತ ಅದನ್ನೇ ಹೇಳಿದ್ದು. ಸಾಮಾನ್ಯರು ಅವನಿಗೆ ತುಂಬ ಸಿಟ್ಟು ಬಂತು ಅಂತ ಹೇಳ್ತೇವೆ. ಕವಿಯಾದವನು ಹೇಳ್ತಾನೆ, ಅವನ ಕಣ್ಣು ಬೆಂಕಿಯನ್ನು ಉಗುಳಿತು ಅಂತ ಹೇಳ್ತಾನೆ. ಅಂದರೆ ಸಿಟ್ಟು ಬಂದಾಗ ಕಣ್ಣು ಕೆಂಪಾಗುತ್ತೆ. ಹಾಗೆ ಮಾತು, ಅವನು ಮಾತಾಡಿದ, ಗಟ್ಟಿಯಾಗಿ ಮಾತಾಡಿದ, ಜೋರಾಗಿ ಮಾತಾಡಿದ ಅಂತ ಹೇಳಿದರೆ ಕವಿ ಹೇಳ್ತಾನೆ, ಅವನ ಮಾತು ಗುಡುಗಿನಂತೆ ಇತ್ತು, ಗುಡುಗಿನಂತೆ ಮೊಳಗಿತು ಅಂತ ಹೇಳ್ತೇವೆ. ಅಥವಾ ನಾಚಿಕೆಯಿಂದಲೋ ಸಂಕೋಚದಲ್ಲೋ ಮುಖ ಕೆಂಪಾಗ್ತದೆ, ಅದನ್ನು ನಾವು ಹಾಗೆ ಹೇಳಿಬಿಡ್ತೇವೆ. ಆದರೆ ಕವಿ ಏನು ಮಾಡ್ತಾನೆ, ನಾಚಿಕೆಯಿಂದ ಅವನ ಮುಖ ಕೆಂದಾವರೆಯಂತೆ ಆಯಿತು ಅಂತ ಹೇಳ್ತೇವೆ. ಅಥವಾ ಸಂತೋಷದಿಂದ ಕೆಂದಾವರೆಯಂತೆ ಅರಳಿತು ಅಂತ ಹೇಳ್ತೇವೆ. ಇದರಿಂದ ಏನಾಗ್ತದೆ, ಸಿಟ್ಟು, ಮಾತು ಅಥವಾ ಮೋರೆ ನಮಗೆ ಹೆಚ್ಚು ಅರ್ಥ ಆಗ್ತದೆ.
ಅವನು ಹೇಳಬೇಕಾದ್ದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಕುಮಾರವ್ಯಾಸ ಇಂಥ ತಂತ್ರವನ್ನು ವಿಪುಲವಾಗಿ ಅವನ ಕಾವ್ಯದಲ್ಲಿ ಬಳಸಿಕೊಂಡಿದ್ದಾನೆ. ನಮ್ಮಲ್ಲಿ ಅಲಂಕಾರದಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರ ಅಂತ ಇದೆ, ಅದನ್ನೆಲ್ಲ ನಾನು ಹೆಚ್ಚು ವಿವರಿಸುವುದಿಲ್ಲ. ಶಬ್ದಾಲಂಕಾರ ಅಂದರೆ ಈ ಪ್ರಾಸ ಅನುಪ್ರಾಸ ಇತ್ಯಾದಿ, ಎತ್ತಿ ಬಹ ಸುತ್ತಿಗೆಯ ಮೊತ್ತಂಗಳೆತ್ತಲು ಕತ್ತಲಿ ಸೆಪೊತ್ತಮ ಸವೆತ್ತ ಗತ್ತಿಗಳ ಅಂತ, ಅಥವಾ ಈಶನ ಕರುಣೆಯ ನಾಶಿಸು ವಿನಯದಿ ದಾಸನ ಹಾಗೆ ನೀಮನವೇ ಅಂತ ಹೇಳುವಂಥದ್ದು. ಇಲ್ಲೆಲ್ಲ ಪ್ರಾಸ, ಈ ಪ್ರಾಸ ನಮ್ಮ ಕಿವಿಗೆ ಹಿತವಾಗಿ ಕೇಳುತ್ತೆ ಅಷ್ಟೇ, ಆದರೆ ಅದೇ ಕಾವ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾದ ಅರ್ಥಾಲಂಕಾರ ಅಂತ ಹೇಳುವಂಥದ್ದು, ಇದು ಮುಖ್ಯ. ಕುಮಾರವ್ಯಾಸನ ಕಾವ್ಯದಲ್ಲಿ ಈ ಅರ್ಥಾಲಂಕಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಪ್ರಾಧಾನ್ಯ ಎಂಬುದನ್ನು ನಾವು ಗಮನಿಸಬೇಕು. ಈಗ ಕೆಲವು ಉದಾಹರಣೆಗಳನ್ನು ಕೊಟ್ಟು ನಾನು ಈ ಕುಮಾರವ್ಯಾಸನ ರೂಪಕ ಪ್ರಿಯತೆ ವೈಫುಲ್ಯ ಏನು ಎಂಬುದನ್ನು ಹೇಳುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನಾನು. ಆದಿಪರ್ವದಲ್ಲಿ ಒಂದು ಸಂದರ್ಭ ಇದೆ. ಅರಗಿನ ಮನೆಯಲ್ಲಿ ಪಾಂಡವರನ್ನು ಸುಡುವಂತಹ ಒಂದು ಪ್ರಯತ್ನವನ್ನು ಕೌರವರು ಮಾಡ್ತಾರೆ. ಇದರ ಪೂರ್ವ ಸೂಚನೆ ಇದ್ದಂಥ ಪಾಂಡವರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ರಾತ್ರಿ ಹೊತ್ತು ತನ್ನ ತಾಯಿ ಮತ್ತು ಐವರು ಸೋದರರನ್ನು ಭೀಮ ಎತ್ತಿಕೊಂಡು ಅರಗಿನ ಮನೆಯಿಂದ ಪಾರಾಗ್ತಾನೆ. ಅಲ್ಲಿಂದ ಅವನು ನಡೆದು ಹೋಗಿ ರಾತ್ರಿಯ ಹೊತ್ತೆ ವಾರಣಾವತ ಅಂತ ಎಂಬಲ್ಲಿ ಈ ಅರಗಿನ ಮನೆ ಇದ್ದದ್ದು, ಅಲ್ಲಿಂದ ತಪ್ಪಿಸಿಕೊಂಡು ಹಿಡಿಂಬ ವನವನ್ನು ಪ್ರವೇಶಿಸ್ತಾನೆ. ಅಲ್ಲಿ ತನ್ನ ಅಣ್ಣ ತಮ್ಮಂದಿರನ್ನು ತಾಯಿಯನ್ನು ವಿಶ್ರಾಂತಿ ಪಡೆಯುವ ಹಾಗೆ ಮಾಡ್ತಾನೆ. ಅವರನ್ನು ಕಾಯ್ತಾ ಇವನು ಎಚ್ಚರವಾಗಿರ್ತಾನೆ. ಅವನು ಎಚ್ಚರವಾಗಿದ್ದ ಹೊತ್ತಿಗೆ ಅವನಿಗೂ ಆಗಾಗ ನಿದ್ದೆ ಬರುತ್ತೆ. ಅದನ್ನೆಲ್ಲ ಕುಮಾರವ್ಯಾಸ ಭಾಳ ಚೆನ್ನಾಗಿ ವರ್ಣಿಸ್ತಾನೆ. ದೂರದಿಂದ ಅವನನ್ನು ಒಬ್ಬಳು ರಾಕ್ಷಸಿ ನೋಡ್ತಾಳೆ. ಆ ಪ್ರದೇಶದಲ್ಲಿ ಒಬ್ಬ ಹಿಡಿಂಬ ಅಂತ ಒಬ್ಬ ರಾಕ್ಷಸ ಇದ್ದ, ಅವನ ಅಧೀನಕ್ಕೆ ಸೇರಿದ್ದದು. ಅವನ ತಂಗಿ ಒಬ್ಬಳದ್ದಳು ಹಿಡಿಂಬಿ ಅಂತ, ಆ ಹಿಡಿಂಬೆ ಅಥವಾ ಹಿಡಿಂಬಿ ಅವಳು ಭೀಮನನ್ನು ನೋಡ್ತಾಳೆ, ದೂರದಿಂದ ನೋಡ್ತಾಳೆ. ನೋಡಿ ಅವನ ರೂಪಕ್ಕೆ ಮನಸೋಳ್ತಾಳೆ. ಪಾಂಡವರಲ್ಲಿ ಭೀಮ ಅಂಥ ಸುಂದರಾಂಗ ಏನೂ ಅಲ್ಲ, ಆದರೆ ಮೋಹಪರವಶಳಾದಂಥ ಹಿಡಿಂಬೆಗೆ ಅವನು ಭಾಳ ಸುಂದರನಾಗಿ ಕಾಣ್ತಾನೆ. ಅದನ್ನು ಕವಿ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅವಳು ಬರುವ ರೀತಿಯನ್ನು ಹೇಳ್ತಾನೆ, ಅದನ್ನೆಲ್ಲ ಹೊರಡಿಸಿ. ಬಂದಳು ಅವಳು ಅತಿ ರೌದ್ರ ರೂಪಿನವಳು, ಅಂದು ಕಂಡಳು ದೂರದಲ್ಲಿ ಹರಿನಂದನನ. ಹರಿನಂದನ ಅಂದರೆ ಭೀಮ, ಅವನನ್ನು ನೋಡ್ತಾಳೆ. ಅವಳ ಕಣ್ಣಿಗೆ ಅವನು ಹೇಗೆ ಕಾಣ್ತಾನೆ, ಸುಳಿದಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದ ರದನಚ್ಚವಿಯಲಿರೆ ಮನಸಂದಳ ಖಳನ ಅನುಜೆ ಸೋತಳು ಭೀಮಸೇನಂಗೆ ಅಂತ ಹೇಳ್ತಾಳೆ. ಉಗ್ರರೂಪಿ ಭೀಮ, ಆದರೆ ಹಿಡಿಂಬೆಯ ಕಣ್ಣಿಗೆ ಅವನು ಭಾಳ ಸುಂದರ. ಅವನ ಸುಳಿದಲೆ ಇರ್ಬೋದು, ಕೆಮ್ಮೀಸೆ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಚೆನ್ನಾಗಿ ಕಂಡಿತ್ತು. ನಮ್ಮಲ್ಲಿ ಹೇಳ್ತಾರಲ್ಲ, ಮೆಚ್ಚಿದವರಿಗೆ ಮಸಣ ಸುಖ ಅಂತ, ಅಥವಾ ಹೆತ್ತವರಿಗೆ ಹೆಗ್ಗಣ ಬಂತು ಅಂತ. ಹಾಗೆ ಅದರಲ್ಲಿ ಅಲ್ಲಿ ವರ್ಣಿಸುವ ಸಂದರ್ಭದಲ್ಲಿ ಒಂದು ಮಾತನ್ನು ಕವಿ ಪ್ರಯೋಗಿಸ್ತಾನೆ. ಯಾವುದು? ಕುಂದ ರದನ ಚವಿಯ ಮೋರೆಯಲ್ಲಿ, ಕುಂದ ರದನ ಚವಿಯ ಅಂತ. ಈ ಕುಂದರದನ, ಈ ಕುಂದದ ಹೋಲಿಕೆಯನ್ನು ನಮ್ಮಲ್ಲಿ ಕೊಟ್ಟದ್ದು ಭಾಳ ಕಡಿಮೆ. ಕುಂದ ಅಂದರೆ ಮಲ್ಲಿಗೆ ಅಂತ ಅರ್ಥ, ದುಂಡು ಮಲ್ಲಿಗೆ, ಮೊಲ್ಲೆ ಮಲ್ಲಿಗೆ ಅಂತ. ಅಂತ ಆ ಪ್ರಯೋಗ ಕಡಿಮೆ, ಆದರೆ ಇಲ್ಲ ಅಂತಲ್ಲ. ಉದಾಹರಣೆಗೆ ನಾವು ಕೇಳಿದ್ದೇವೆ, ಯಾ ಕುಂದೆ ಎಂದು ತುಷಾರಹಾರ ಧವಳ ಅಂತ ಶಾರದೆಯನ್ನು ವರ್ಣಿಸುವಾಗ ಕುಂದ ಪುಷ್ಪದ ಹೋಲಿಕೆ. ಆ ಭೀಮನ ಮುಖದಲ್ಲಿ ಒಂದು ರೀತಿಯಲ್ಲಿ ಉಗ್ರರೂಪವಾದ ಭೀಮನ ಮುಖದಲ್ಲಿ ಭಾಳ ಸುಂದರವಾಗಿ ಕಂಡದ್ದು ಯಾವುದು ಅಂದರೆ ಅವನ ಬೆಳ್ಳನೆ ಹೊಳೆಯುವ ಹಲ್ಲು. ಕುಂದ ರದನ ಚವಿ, ಅವನ ಮುಖದಲ್ಲಿ ಆ ಹಲ್ಲು ಬೆಳ್ಳಗೆ ಕಂಡಿತು, ಅದು ಇವಳ ಕಣ್ಣಿಗೆ ಮಲ್ಲಿಗೆಯ ಮಾಲೆಯನ್ನು ಪೋಣಿಸಿದ, ಮಲ್ಲಿಗೆಯನ್ನು ಪೋಣಿಸಿದ ಮಾಲೆಯ ಹಾಗೆ ಕಂಡಿತು ಅಂತ ಒಂದು ಹೊಸ ಒಂದು ರೂಪಕ ಪ್ರಯೋಗವನ್ನು, ಅಲಂಕಾರ ಪ್ರಯೋಗವನ್ನು ಅವನು ಮಾಡ್ತಾನೆ. ಅದೇ ರೀತಿ ಇನ್ನೊಂದು ಸಂದರ್ಭ ಮುಂದೆ ಬರ್ತದೆ, ದ್ರೌಪದಿ ಸ್ವಯಂವರದ ಸಂದರ್ಭ. ಅಲ್ಲಿ ಸಖಿಯರು ಸರ್ವಾಲಂಕೃತೆಯಾದಂತಹ ದ್ರೌಪದಿಯನ್ನು ವಿವಾಹ ಮಂಟಪಕ್ಕೆ ಕರೆದು ತರ್ತಾರೆ. ಆ ಕರೆದು ತರುವ ಸಂದರ್ಭವನ್ನು ಕವಿ ವರ್ಣಿಸ್ತಾನೆ, ಭಾಳ ಚೆನ್ನಾಗಿ ವರ್ಣಿಸ್ತಾನೆ. ಹೊರೆಯ ಸಖಿಯರ ನೋಟ ಮೈಯಲ್ಲಿ ಹರಿದು ಬಳಲದು ಚಿತ್ತ ಈಕೆಯ, ಧರಿಸಿ ಕುಸಿಯದು ಕಿವಿಗಳಿಗೆ ಮೆಲ್ನುಡಿಯ ಸವಿ ಸವಿದು, ಅರುಚಿಯಾಗದು ನಾಸಿಕವು ಮೈ ಪರಿಮಳದ ಪೂರದಲ್ಲಿ, ಗಂಧಾಂತರಕ್ಕೆ ನೆರೆಯದು ರೂಪ ಏನೆಂಬೆನು ನಿತಂಬಿನಿಯ ಅಂತ ವರ್ಣನೆ ಮಾಡ್ತಾನೆ. ಭಾಳ ವಿಚಿತ್ರವಾದಂಥ ಒಂದು ಹೋಲಿಕೆ ಇದು. ಕವಿ ಒಟ್ಟು ಅವನ ಆಶಯ ತಾತ್ಪರ್ಯ ಏನಂದರೆ, ದ್ರೌಪದಿಯ ಶರೀರ ಇದೆಯಲ್ಲ, ಅಂಗ ಸೌಷ್ಠವ ಇದೆಯಲ್ಲ, ಒಂದು ಇದೊಂದು ವಿಸ್ತಾರವಾದ ಬಯಲಿನ ಹಾಗೆ ಇದೆ ಅಂತ ಕವಿ ಹೇಳ್ತಾನೆ. ಅದು ಹೇಗೆ? ಅದು ಒಂದು ವಿಸ್ತಾರವಾದ ಬಯಲು, ದ್ರೌಪದಿಯ ಶರೀರ ದೊಡ್ಡ ಒಂದು ಬಯಲು. ಸಖಿ ಜನಕ್ಕೆ ಆ ದೇಹ ಎಂಬ ಬಯಲಿನ ಮೇಲೆ ಅವರ ದೃಷ್ಟಿಯನ್ನು ಎಷ್ಟು ಹಾಯಿಸಿದರೂ ಕಣ್ಣಿಗೆ ಆಯಾಸ ಇಲ್ಲ. ನಾವು ಹೇಳ್ತೇವೆ ಕಣ್ಣಿಗೆ ಆಯಾಸ ಆಯಿತು ಅಂತ ಹೇಳ್ತೇವೆ. ನೋಡಿದಷ್ಟು ನೋಡಬೇಕು ಅಂತ ಎನಿಸುವಷ್ಟು ವಿಸ್ತಾರವಾದಂಥ ಬಿತ್ತರದ ಒಂದು ಬಯಲು ಅವಳ ಶರೀರ ಅಂತ ಹೇಳ್ತಾನೆ ಒಂದು ಕಡೆ. ಮತ್ತೆ ಹೇಳ್ತಾನೆ,
ದೊಡ್ಡದೊಂದು ಒಡವೆಯ ಮೂಟೆ, ನಾನಾ ರೀತಿಯ ಆಭರಣಗಳನ್ನು ಕಟ್ಟಿ ಇಟ್ಟಂಥ ಒಂದು ಮೂಟೆಯ ಹಾಗೆ ಇದೆ. ಆದರೆ ಆ ಮೂಟೆಯನ್ನು ಬೇರೆ ಮೂಟೆಯನ್ನು ಹೊತ್ತರೆ ಕತ್ತು ಕುಸಿಯುತ್ತದೆ, ಆಯಾಸವಾಗ್ತದೆ. ಆದರೆ ಈ ಮೂಟೆಯನ್ನು ಹೊತ್ತರೆ ಮನಸ್ಸಿಗೆ ಹೊರೆ ಎನಿಸುವುದಿಲ್ಲ ಅಂತ ಹೇಳ್ತಾನೆ. ಹಾಗೆ ಅವಳ ಶರೀರ ಅಂದರೆ ಅದೊಂದು ದೊಡ್ಡ ಮಧುಪಾತ್ರ ಇದ್ದ ಹಾಗೆ ಅಂತ ಹೇಳ್ತಾನೆ. ನಮಗೆ ಎಷ್ಟೇ ರುಚಿಯಾಗಿದ್ದರೂ ಸವಿಯಾಗಿದ್ದರೂ ಜೇನನ್ನು ಇನ್ನೊಂದನ್ನು ಹೆಚ್ಚು ಕುಡಿಯೋದಕ್ಕಾಗೋದಿಲ್ಲ, ಅದರಲ್ಲೂ ಕೂಡ ಸವಿಯನ್ನು ಹೆಚ್ಚು ಹೊತ್ತು ಹೆಚ್ಚು ಸವಿಯಲಿಕ್ಕಾಗೋದಿಲ್ಲ. ಸ್ವಲ್ಪ ಕುಡಿದ್ರೆ ಸಾಕು, ಹೊಟ್ಟೆ ತುಂಬಿತು ಸಾಕು ಅಂತ ಎನಿಸ್ತದೆ. ಆದರೆ ಇವಳು ಹಾಗಲ್ಲ, ಇದರಲ್ಲಿರುವ ಆ ಮಧುವನ್ನು ಎಷ್ಟು ಮೊಗೆದು ಮೊಗೆದು ಕುಡಿದರೂ ಕೂಡ ಅರುಚಿಯೂ ಆಗುವುದಿಲ್ಲ, ಸಾಕು ಅಂತಲೂ ಆಗುವುದಿಲ್ಲ. ಆ ರೀತಿಯ ಒಂದು ಮೈಕಾಂತಿ, ದೇಹಕಾಂತಿ, ದೇಹ ಚವಿ, ಸೌಂದರ್ಯ ದ್ರೌಪದಿಯದ್ದು ಅಂತ ಹೇಳುವಂಥದ್ದು. ಹಾಗೆ ಇವಳ ದೇಹದಿಂದ ಹೊರಡುವಂತಹ ಪರಿಮಳ ಇದೆಯಲ್ಲ, ಅದನ್ನು ಎಷ್ಟು ಮೂಸಿದರೂ ಕೂಡ ಗ್ರಾಣೇಂದ್ರಿಯಕ್ಕೆ, ಮೂಗಿಗೆ ಸಾಕು ಅಂತ ಎನಿಸುವುದಿಲ್ಲ, ಬದಲು ಇನ್ನೂ ಬೇಕು ಹಾಗೆ ಅಂತ ವರ್ಣನೆ ಮಾಡ್ತಾನೆ. ಇದು ಒಂದು ಹೊಸ ರೀತಿ. ಅದೇ ಅರ್ಜುನ ಯಾವುದೋ ಒಂದು ಪಾಪ ಪರಿಹಾರಕ್ಕಾಗಿ, ಪರಿಹಾರಾರ್ಥವಾಗಿ ದೇಶ ಪರ್ಯಟನ ಮಾಡಬೇಕಾಗ್ತದೆ. ಹಾಗೆ ಅವನು ದೇಶ ಸುತ್ತುತ್ತಾ ಸುತ್ತುತ್ತಾ ನಮ್ಮ ಕರ್ನಾಟಕಕ್ಕೆ ಬಂದ ಅಂಥೇಳಿ ಕವಿ ಹೇಳ್ತಾನೆ. ಆ ಒಂದು ಸಂದರ್ಭ ಕೂಡ ಇದೆ. ಅಲ್ಲಿ ಬಂದಾಗ ಮಳೆಗಾಲದ ವರ್ಣನೆ ಮಾಡ್ತಾನೆ. ಆ ಮಳೆಗಾಲವನ್ನು ಅವನು ವರ್ಣಿಸುವಾಗ ಅವನು ಹೇಳ್ತಾನೆ ಹೇಗಾಯಿತು ಅಂದರೆ, ಆಕಾಶ ಎಲ್ಲ ಮೇಘಾಚ್ಛಾದಿತವಾಗಿದೆ, ಸೂರ್ಯ ಕಾಣುವುದಿಲ್ಲ, ನಕ್ಷತ್ರ ಕಾಣುವುದಿಲ್ಲ, ಯಾವುದೂ ಇಲ್ಲ. ಅದನ್ನು ವರ್ಣನೆ ಮಾಡುವಾಗ ಹೇಳ್ತಾನೆ, ಮುಗಿಲ ಬೆನಕಗೆ ಲಡ್ಡುಗೆಗಳಾದವು ಸಮಸ್ತ ಗ್ರಹ ಸುತಾರೆಗಳು ಅಂತ ಹೇಳ್ತಾನೆ. ನೋಡಿ, ಮಳೆಗಾಲ ಅಂದರೆ ಭಾದ್ರಪದ ಮಾಸ, ಆಶ್ವಿಜ ಕಾರ್ತಿಕ ಭಾದ್ರಪದ ಆಶ್ವಿಜ ಮಳೆಗಾಲ ವರ್ಷ ಋತು. ಆ ಭಾದ್ರಪದ ಮಾಸದಲ್ಲೇ ನೋಡಿ ಚೌತಿ ಮುಂತಾದಂಥ ಪರ್ವ ದಿನಗಳು ಬರುವಂಥದ್ದು. ಗಣಪತಿಗೆ ಲಡ್ಡುಗೆ ಮೋದಕ ಅಂದರೆ ಭಾಳ ಪ್ರೀತಿ. ಇದೇನಾಗಿದೆ, ಆಕಾಶದಲ್ಲಿರೋ ಸೂರ್ಯ ಚಂದ್ರ ನಕ್ಷತ್ರ ಮುಂತಾದ ಲಡ್ಡುಗೆಗಳನ್ನೆಲ್ಲ ಮುಗಿಲು ಎಂಬ ಬೆನಕ ನುಂಗಿಬಿಟ್ಟಿದ್ದಾನೆ, ತಿಂದುಬಿಟ್ಟಿದ್ದಾನೆ. ಹಾಗಾಗಿ ಆಕಾಶ ಎಲ್ಲ ಮೇಘಾಚ್ಛಾದಿತವಾಗಿದೆ ಅಂತ ಒಂದು ಹೊಸ ರೀತಿಯಲ್ಲಿ ಅವನು ವರ್ಣಿಸ್ತಾನೆ. ಅದೇ ರೀತಿ ಊರ್ವಶಿಯ ಶಾಪ ಪ್ರಸಂಗ ಇದೆ ಕುಮಾರವ್ಯಾಸ ಭಾರತದಲ್ಲಿ. ಇಂದ್ರಲೋಕಕ್ಕೆ ಹೋಗಿರ್ತಾನೆ, ಅಲ್ಲಿ ಒಂದು ರಾತ್ರಿ ಅರ್ಜುನನಿದ್ದ ಶಯ್ಯಾಗ್ರಹಕ್ಕೆ ಊರ್ವಶಿ ಬರ್ತಾಳೆ, ಅದನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಆದರೆ ಅವಳ ಪ್ರಣಯವನ್ನು ಅರ್ಜುನ ನಿರಾಕರಿಸ್ತಾನೆ, ಯಾಕೆಂದರೆ ನೀನು ದೇವೇಂದ್ರನ ಪತ್ನಿ, ಪ್ರೇಯಸಿ, ನನಗೆ ತಾಯಿಗೆ ಸಮಾನ ಅಂತ ಹೇಳುವಂಥ ಒಂದು ಶುಚಿ ದೃಷ್ಟಿಯನ್ನು ಅಲ್ಲಿ ತೋರಿಸ್ತಾನೆ. ಆಗ ಅವಳಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟನ್ನು ಕವಿ ವರ್ಣನೆ ಮಾಡ್ತಾ 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 ಹೇಳ್ತಾನೆ, ತತ್ತ ರೋಷಾಯುಧವ ಮಸೆದಳು ಧಾರೆ ಕಂಗಳಲಿ ಅಂತ. ಒಂದು ಕಡೆ ಸಿಟ್ಟು, ಇನ್ನೊಂದು ಕಡೆಯಲ್ಲಿ ದುಃಖ. ದುಃಖದ ಪರಿಣಾಮವಾಗಿ ಅವಳ ಕಣ್ಣಿಂದ ನೀರು ಬರುತ್ತೆ. ಆ ಸಿಟ್ಟು ಎಂಬ ಆಯುಧವನ್ನು ನೋಡಿ ಆಯುಧ ಮಸಿಯುವಾಗ ಈ ಸಾಣೆಗೆ ನೀರು ಕೊಡ್ತಾರೆ, ನೀರು ಕೊಟ್ಟು ಹರಿತ ಮಾಡ್ತಾರೆ. ಅವಳ ಆ ಕಣ್ಣಿನ ನೀರೇ ಇದೆಯಲ್ಲ, ರೋಷಾಯುಧವನ್ನು ಮಸೆಯುವಂಥ ಸಾಣೆಗೆ ಹಾಕಿದ ನೀರಾಗಿ ಬಿಡುತ್ತದೆ. ತತ್ತ ರೋಷಾಯುಧವ ಮಸೆದಳು ಧಾರೆ ಕಂಗಳಲ್ಲಿ ಅಂತ ವರ್ಣನೆ ಮಾಡ್ತಾನೆ. ಹೀಗೆ ಕುಮಾರವ್ಯಾಸ ಭಾರತದಲ್ಲಿ ನೀನು ನೋಡಿದಲ್ಲೆಲ್ಲ ಒಂದು ರೂಪಕ, ಕೈ ಹಾಕಿದಲ್ಲೆಲ್ಲ ಒಂದು ರೂಪಕ, ನಾನು ಕೊಟ್ಟದ್ದು ಎರಡೋ ಮೂರೋ ಉದಾಹರಣೆ, ಇಂಥ ನೂರಾರು ಉದಾಹರಣೆಗಳು ಇವೆ.